ಎಲ್ಲರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೋಟೆಲ್ ನಾಗ್ ತಿಂತಿರಲ್ರಿ ಅದ ಟೇಸ್ಟ್ ಇರ್ತೇತ್ರಿ ಮನ್ಯಾಗ ಕಾಜು ಮಸಾಲಾ ಗ್ರೇವಿ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನ್ರಿ ಬಹಳ ಟೇಸ್ಟಿ ಆಗಿರ್ತೇತಿ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರ ಗೆ ಹೋಗೋದ್ಕಿಂತ ಈ ತರ ಮನ್ಯಾಗ ಮಾಡ್ಕೊಂಡ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತ ರುಚಿ ಸಖತ್ ಆಗಿರ್ತೇತಿ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರನ್ರಿ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದ್ರೂ ನೋಡಕತಿದ್ರ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಇದುವರೆಗೂ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡೋರಿಗೆ ಬಹಳ ಬಹಳ ಧನ್ಯವಾದಗಳು ಇದನ್ನ ನಾವ್ ತಂದೂರಿ ರೋಟಿ ಚಪಾತಿ ಮತ್ತ ಅನ್ನಕ್ಕ ನಾವು ಸೈಡ್ ಇಟ್ಕೊಂಡು ತಿನ್ಬಹುದು ಗೀ ರೈಸ್ ಜೋಡಿ ಮತ್ತ ಜೀರಾ ರೈಸ್ ಗೀ ರೈಸು ಈ ತರ ನಾವು ವೆಜ್ ಬಿರಿಯಾನಿ ಸೈಡ್ ಇಟ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟಿ ಆಗಿರ್ತೇತಿ ಒಂದ್ಸರಿ ಈ ತರ ಮಾಡಿ ನೋಡ್ರಿ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಈಗ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕ ಈ ರುಚಿ ಜಾಸ್ತಿ ಬರ್ಬೇಕಂದ್ರ ನೀವ್ ತುಪ್ಪ ಅಥವಾ ಬೆಣ್ಣಿ ಹಾಕೊಳ್ರಿ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಂಡು ಇಟ್ಕೊಂತೀನಿ ಬೆಣ್ಣಿ ಮತ್ತ ತುಪ್ಪ ಎರಡೂನು ಯೂಸ್ ಮಾಡ್ತೀನಿ ನಾನು ಇದ್ರೊಳಗ ಅಂದ್ರ ಟೇಸ್ಟ್ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿ ಬರ್ತೇತಿ ನೀವು ಬಟ್ರ್ ಇರಲಿಲ್ಲ ಅಂದ್ರೆ ತುಪ್ಪನ ಹಾಕೊಂಡು ರೀ ಈಗ ತುಪ್ಪ ಕರ್ಗಿಂದ ನಾನು ಒಂದ್ ಸ್ವಲ್ಪ ಅಹ್ ಗೋಡಂಬಿನ ಹಾಕೊಂಡೇನಿ ನೀವು ಇಡೀ ಗೋಡಂಬಿ ಅರ ಹಾಕೊಳ್ರಿ ಇಲ್ಲಾಂದ್ರೆ ಎರಡ್ ಭಾಗ ಅರ ಮಾಡ್ಕೊಳ್ರಿ ನಾನು ಇಡೀ ಗೋಡಂಬಿನ ಹಾಕೊಂಡೇನಿ ತುಪ್ಪ ಕಾದಿತ್ತು ಹಿಂಗಾಗಿ ಚೊಲೋತ್ನಾಗಿ ನಾನು ಫ್ರೈ ಮಾಡ್ಕೊಂಡೇನಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ತರ ಬಂದ್ರ ಸಾಕಾಗ್ತೇತಿ ಈಗ ನೋಡ್ರಿ ಕಲರ್ ಚೇಂಜ್ ಆಗತೈತಿ ಬಾಳ ಏನ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಅಂದ್ರ ಏನಾಗ್ತೈತಿ ಅಂದ್ರ ಆ ಮಸಾಲಾ ಒಳಗ ಗರಿ ಗರಿಯಾಗಿ ಬರ್ತಾವು ತುಂಬಾ ಚೆನ್ನಾಗಿ ಅನಿಸ್ತಾವು ತಿನ್ನ ಮುಂದ ಈ ತರ ಚೊಲೋತ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಗೋಡಂಬಿನ ಫ್ರೈ ಮಾಡ್ಕೊಂಡೇನ್ ಇಷ್ಟ ಆದ್ರೆ ಸಾಕು ಈಗ ಒಂದ್ ಬಟ್ಲಿ ತೆಗ್ದಿಟ್ಕೊಂತೀನಿ ನಿಮಗ ಬಟ್ಟರ್ ಇದ್ರ ಅಂದ್ರ ಬೆಣ್ಣೆ ಇದ್ರ ನೀವು ಇದಕ್ಕ ಹಾಕೋಬಹುದು ಅಂದ್ರ ಮಸಾಲಾ ಗ್ರೇವಿಗ ಒಗ್ಗರಣಿ ಒಳಗ ಇಲ್ಲಾಂದ್ರೆ ಈಗ ತುಪ್ಪ ನಾವು ನೋಡ್ರಿ ಈಗ ತುಪ್ಪ ಉಳ್ದಲ್ಲ ಇದನ್ನ ಬೇಕಾದ್ರೆ ನೀವು ಉಪಯೋಗಿಸ್ಕೋಬಹುದು ಈಗ ನಾನ್ ಸ್ವಲ್ಪ ತುಪ್ಪದಾಗ ಈಗ ಈರುಳ್ಳಿನ ಹುರಿಯಾಕತೆ ನೋಡ್ರಿ ಚಲೋದ್ನಾಗಿ ಕೆಂಪಾಗೋವರೆಗು ಹುರಿಬೇಕು ಹಸಿ ಸ್ಮೆಲ್ ಇರಬಾರ್ದ್ರಿ ಹಸಿ ಸ್ಮೆಲ್ ಇತ್ತಂದ್ರ ಅಂದ್ರೆ ಏನಾಗ್ತತಿ ಅಂದ್ರ ಗ್ರೇವಿ ಟೇಸ್ಟ್ ಒಂಥರ ಚಲೋ ಅನ್ಸಂಗಿಲ್ಲ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಅದಕ್ಕ ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ ಸ್ವಲ್ಪ ಹೊತ್ನಾಗಿ ನಾವು ಕೈಯಾರ್ಸ್ಕೊಬೇಕಾಗ್ತೇತ್ರಿ ಮತ್ತೆ ಇದಕ್ಕ ಬೆಳ್ಳುಳ್ಳಿನೂ ಹಾಕೊಂಡೆ ನಾನು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಶುಂಠಿನು ಹಾಕೊತೇನಿ ಇದಕ್ಕ ಸ್ವಲ್ಪ ಶುಂಠಿ ಇಲ್ಲಾಂದ್ರೆ ಪೇಸ್ಟ್ ಇತ್ತ ನೀವು ಪೇಸ್ಟ್ ಹಾಕೋಬಹುದು ನಾನು ಪೇಸ್ಟ್ ಬದ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡೇನಿ ಚೊಲೋತ್ನಾಗಿ ಫ್ರೈ ಮಾಡ್ಕೊಂಡಿ ನೋಡ್ರಿ ಈಗ ಹಸಿ ಸ್ಮೆಲ್ ಎಲ್ಲಾ ಹೋಗೈತಿ ಆದ್ರೆ ಸಾಕು ಈಗ ಗೋಡಂಬಿನ ನಾನು ಇದ್ರೊಳಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಂತೀನಿ ಇದು ರುಬ್ಬಾಕ ಹಾಕೋಣಕ್ ಅಂತ ಹೇಳಿ ಗೋಡಂಬಿ ಸಪ್ರೇಟ್ ಆಗಿ ಹಾಕೋಣ ಈಗ ಗೋಡಂಬಿ ಪೀಸ್ ನ ನಷ್ಟ ಹಾಕೋಬಹುದು ಅಳತಿ ಅಂತ ಏನಿಲ್ಲ ನೀವು ಜಾಸ್ತಿ ಇಷ್ಟಪಡೋದಾದ್ರೆ ಜಾಸ್ತಿ ಎಷ್ಟು ಹಾಕ್ತೀರಿ ಅಷ್ಟು ಗ್ರೇವಿ ಟೇಸ್ಟ್ ಬರ್ತದೆ ಅಂತ ಹೇಳ್ಬೋದು ಈ ತರ ನಾವು ಎನ್ಐ ಡಿ ಮನ್ಯಾಗ ಮಾಡ್ಕೊಡೋದ್ರಿಂದ ಮಕ್ಳಿಗ ಹೋಟೆಲ್ ಅಂತ ಹೇಳಿ ಕೇಳೋಂಗಿಲ್ಲ ಅವ್ರು ಇದು ಮತ್ತ ನೀವು ಹೋಟೆಲ್ ನಾಗ ತಿಂತೀರಲ್ಲ ಸೇಮ್ ಅದರಂಗ ನೀವು ಮನ್ಯಾಗ ಮಾಡ್ಕೋಬಹುದು ಈಸಿ ಆಗಿ ಈಗ ನಾನು ಟಮಾಟನೂ ಸಹಿತ ಫ್ರೈ ಮಾಡ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ಆರ್ಲಿದ್ ಆರವರೆಗೂ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೊಳಗೆ ಹಾಕೊಂಡು ರುಬ್ಕೊಬೇಕಿದ್ನಾ ಸಣ್ಣಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ವೆಜ್ ಮಕನ್ ವಾಲಾ ವೆಜ್ ಬಿರಿಯಾನಿ ಈ ತರ ಮಕ್ಕಳು ಬಹಳ ಇಷ್ಟ ಪಡ್ತಾರ ಪನ್ನೀರ್ ಮಸಾಲಾ ಆತು ಮತ್ ಕಾಜು ಮಸಾಲಾ ಆತು ನೋಡ್ರಿ ಈಗ ಮಿಕ್ಸರ್ ಜಾರಿಗೆ ಹಾಕೊಂಡು ನಾನು ರುಬ್ಕೊಂಡ್ ಬರ್ತೇನೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಈಗ ಸೊ ಸ್ವಲ್ಪ ಹಾಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ ಇನ್ನೊಂದ್ ಟ್ರಿಪ್ ಆಗ್ತೈತಿ ಇನ್ನೊಂದ್ ಟ್ರಿಪ್ನ ಹಾಕೊಂಡು ಸಣ್ಣಗಿ ರುಬ್ಕೊಂಡ್ ಈಗ ಬಹಳ ಈಸಿಯಾಗಿ ನಾವು ರುಚಿ ಬಹಳ ರುಚಿ ಕೊಡೋಂತಹ ಗ್ರೇವಿಗಳನ್ನ ನಾವು ಮನ್ಯಾಗ ಮಾಡ್ಕೋಬಹುದ ಈಗ ನೋಡ್ರಿ ರುಬ್ಕೊಂಡ್ ಬಂದಿನಿ ಎರಡನೇ ಟ್ರಿಪ್ನು ಈಗ ರೆಡಿ ಆಯ್ತು ಈಗ ಒಂದ್ ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದ್ ಸ್ವಲ್ಪ ಬಟರ್ ಹಾಕೊತೇನಿ ಆಗಲ್ಲ ಹೇಳಿದ್ನಲ್ರಿ ತುಪ್ಪ ಅಥವಾ ನೀವು ಬೆಣ್ಣೆ ಹಾಕೋಬಹುದು ನಾ ಬೆಣ್ಣೆ ಹಾಕೊಣಕತ್ತೀನಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತೇತ್ರಿ ಇದು ಬೆಣ್ಣೆ ಹಾಕೋದ್ರಿಂದ ನೋಡ್ರಿ ಬೆಣ್ಣೆ ಕರಗ್ತೀಗ ಈಗ ನಾನು ರುಬ್ಬಿದ ಮಸಾಲಾನೆಲ್ಲ ಹಾಕೊಂಡು ಇದರೊಳಗೆ ಒಂದ್ ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಬೇಕು ಸ್ವಲ್ಪ ನೀರು ಹಾಕೋಬೇಕ್ರಿ ಈಗ ಮಸಾಲಾ ಹಾ ಅದ ಪಾತ್ರೆ ಒಳಗೆ ಒಂದ್ ಸ್ವಲ್ಪ ನೀರು ಹಾಕೊಂಡು ಈಗ ಹಾಕೊಂಡ್ ಬಹಳ ಬಾಳ್ ನೀರ್ ಹಾಕೋಬೇಡ್ರಿ ಗ್ರೇವಿ ಗಟ್ಟಿ ಬರೋಂಗಿಲ್ಲ ಮತ್ತೆ ನೀರ್ ನೀರ್ ಆತಂದ್ರ ಅಷ್ಟೊಂದ್ ಚಲೋ ಬರೋಂಗಿಲ್ಲ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಎಲ್ಲಾ ಸಾಮಗ್ರಿ ಹಾಕೊಂಡ್ ಬಿಡೋಣ್ರಿ ಈಗ ರುಚಿಗ್ ತಕ್ಕ ಆದ್ಮೇಲೆ ಅರಿಶಿಣದ್ ಪೌಡ್ರ್ ಸ್ವಲ್ಪ ಆಮೇಲೆ ರೀ ಇದ್ ಇದು ನೋಡ್ರಿ ಆ ಖಾರದ ಪೌಡ್ರ್ ನಿಮ್ಗೆ ಖಾರ ಜಾಸ್ತಿ ಬೇಕಂದ ಜಾಸ್ತಿ ಹಾಕೊಳ್ರಿ ಕಡಿಮೆ ಬೇಕಂದ್ರ ಕಡಿಮೆ ಹಾಕೋಬಹುದ ನಾನು ಇಷ್ಟ ಹಾಕೊಂಡೆ ನೋಡ್ರಿ ಒಂದ್ ಸ್ವಲ್ಪ ಖಾರ ಖಾರ ಇದ್ರನಾ ಚಲೋ ಆಗ್ತೈತಿ ಗ್ರೇವಿ ಅದಕ್ಕ ಒಂದ್ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡೆ ನಾನು ಆಮೇಲೆ ಧನಿಯಾ ಪೌಡ್ರ್ ಹಾಕೋಬೇಕ್ರಿ ಸ್ವಲ್ಪ ಧನಿಯಾ ಆದ್ಮೇಲೆ ಗರಂ ಮಸಾಲ ಹಾಕೊತೇನೆ ಸ್ವಲ್ಪ ಗರಂ ಮಸಾಲ ನಾವು ಚಕ್ಕೆ ಲವಂಗ ಏಲಕ್ಕಿ ಏನೋ ಹಾಕಿಲ್ಲಲ್ಲ ಹಿಂಗಾಗಿ ಗರಂ ಮಸಾಲ ಹಾಕಕತ್ತೀನಿ ನೀವು ಬೇಕಂದ್ರೆ ಒಗ್ಗರಣೆ ಒಳಗೆ ಏಲಕ್ಕಿ ಎರಡು ಲವಂಗ ಎರಡು ಮತ್ತು ಪಲಾವ್ ಎಲೆ ಈ ತರನೂ ಹಾಕೋಬಹುದು ನಾನು ಸಿಂಪಲ್ ಆಗಿ ಅತಿ ಮಸಾಲಾ ಇಷ್ಟ ಆಗಂಗಿಲ್ಲ ಹಿಂಗಾಗಿ ನಾನು ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡಕತ್ತೀನಿ ಈಗ ಸಿಂಪಲ್ ಆಗಿ ಈಗ ಗರಂ ಮಸಾಲಾ ಒಳಗೆ ಎಲ್ಲ ಹಾಕಿನ ಗರಂ ಮಸಾಲ ಮಾಡಿರ್ತೀವಲ್ಲ ಹಿಂಗಾಗಿ ಗರಂ ಮಸಾಲ ಆದ್ರೆ ಸಾಕಾಗ್ತೈತಿ ಲೈಟ್ ಆಗಿ ಮಸಾಲ ಇದ್ರೆ ಸಾಕು ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಚೊಲೋತ್ನಾಗಿ ಒಂದ್ ಎರಡ್ ಮೂರ್ ನಿಮಿಷ ಕುದಿ ಬರೋವರೆಗೂ ಹಂಗ ಬಿಡ್ಬೇಕಿದ್ನ ಆಮೇಲೆ ಗೋಡಂಬಿ ಸೇರ್ಸ್ಕೊಬೇಕ ನೋಡ್ರಿ ಈಗ ನೋಡ್ರಿ ಸುತ್ತಲೂ ಈ ತರ ಆ ಎಲ್ಲಾ ಕಡೆ ಮಸಾಲ ಬರೋ ಹಂಗ ಕಲ್ಸ್ಕೊಂಡು ಸ್ವಲ್ಪ ಕುದಿ ಬರಾಕ ಬಿಡೋಣ್ರಿ ಇದನ್ನ ಈಗ ನೋಡ್ರಿ ಕುದಿ ಬರ ಇಷ್ಟ ಆದ್ರೆ ಸಾಕಾಗ್ತೈತಿ ಈಗ ನಾವು ಫ್ರೈ ಮಾಡ್ಕೊಂಡು ತುಪ್ಪದಾಗ ಆ ಗೋಡಂಬಿನ ಇದ್ರೊಳಗ ಸೇಸ್ಕೊಂಡು ಇನ್ನೊಂದ್ ಎರಡ್ ಮೂರ್ ನಿಮಿಷ ಬೇಯಿಸ್ಕೊಂಡ್ ಬಹಳ ತಿನ್ ಬೇಡ ಒಂದ್ ಎರಡ್ ಮೂರ್ ನಿಮಿಷ ಆದ್ರೆ ರೆಡಿ ಆಗತೈತಿ ಇದನ್ನ ನೀವು ತಂದೂರಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ನೋಡ್ರಿ ಗೀ ರೈಸ್ ಆತು ಜೀರಾ ರೈಸ್ ಸೈಡ್ ಇಟ್ಕೊಂಡು ತಿನ್ಬಹುದು ಟೇಸ್ಟ್ ಸೂಪರ್ ಆಗಿರ್ತೈತಿ ಬೇಕಂದ್ರೆ ನೀವು ಮ್ಯಾಲ ಇನ್ನೊಂದ್ ಸ್ವಲ್ಪ ಬೆಣ್ಣೆ ಬೇಕಂದ್ರೆ ಹಾಕೋಬಹುದು ಈಗ ನೋಡ್ರಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ನಿ ಲಾ ಮುಗಿತಿದ ಇಷ್ಟಾದ್ರ ಸಾಕೇತಿ ರೆಡಿ ಆತು ನಮ್ಮ ಕಾಜು ಮಸಾಲ ಗ್ರೇವಿ ನೋಡ್ರಿ ನೋಡಕ್ ಎಷ್ಟು ಚಲೋ ಕಾಣಕತೈತಿ ಸೇಮ್ ಹೋಟೆಲ್ ನಾಗ್ ಮಾಡ್ತಾರಲ್ಲ ತರ ನೋಡಕ್ ಕಾಣಕತೈತಿ ಅಷ್ಟ ತಿನ್ನಕು ಟೇಸ್ಟ್ ಅದ ತರಾನ ಇರ್ತೇತಿ ಅದ್ರಕ್ಕಿಂತ ಚಲೋ ಅಂದ್ರು ಅಡ್ಡಿಲ್ಲ ರೀ ಅಷ್ಟು ಟೇಸ್ಟ್ ಇರ್ತೇತಿ ಈಗ ನೋಡ್ರಿ ಒಂದು ಬಟ್ಲಿಗ್ ಸರ್ವ್ ಮಾಡಕತ್ತೀನಿ ರುಚಿಕರವಾದ ಕಾಜು ಮಸಾಲಾ ಗ್ರೇವಿ ಮಕ್ಕಳಿಗಂಕೋರು ಸಖತ್ ಇಷ್ಟ ಆಗತೈತಿ ದೊಡ್ಡೋರು ಮಕ್ಕಳು ಎಲ್ಲಾರು ಇಷ್ಟಪಡ್ತಿನಂತಹ ಮಸಾಲಾ ಆ ಗ್ರೇವಿ ಇದು ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸಬ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತ ಮುಂದಿನ ರೆಸಿಪಿ ಅಂತ ಸಿಗೊಂಡ್ರೆ ಹೋಗಿ ಬರ್ತೀನಿ